ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಷೇರು ಮಾರುಕಟ್ಟೆ ಕುಸಿತ ಆಗಿದ್ದು ಈಗ ರಿಕವರಿ ಕಾಣ್ತಿರುವಂಥದ್ದು ರಿಕವರಿಯೊಂದಿಗೆ ಹೊಸ ರ್ಯಾಲಿ ನೀಡಲಿರುವಂಥ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಗಳ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಅಲ್ಪಾವಧಿಗೂ ಕೂಡ ತುಂಬ ಚೆನ್ನಾಗಿದೆ ಲಾಂಗ್ ಟರ್ಮ್ಗೂ ತುಂಬ ಚೆನ್ನಾಗಿದೆ ಯಾರ್ಯಾರು ಈ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ಗಳಲ್ಲಿ ದೀರ್ಘಾವಧಿ ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರೆ ಈಗ ಬೆಸ್ಟು ಟೈಮು ಮಾಡೋದಕ್ಕೆ ಅಥವಾ ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ ಆದರೂ ಇದು ಕೂಡ ಬೆಸ್ಟು ಟೈಮು ನೀವು ಎಂಟ್ರಿ ಆಗೋದಕ್ಕೆ ಒಳ್ಳೆ ರಿಟರ್ನನ್ನು ಕೊಡುತ್ತೆ ಜೊತೆಗೆ ನಾನು ಇವತ್ತು ತೋರಿಸ್ತಿರುವಂಥ ಸ್ಟಾಕ್ಗಳು ಮಾರುಕಟ್ಟೆ ಕುಸಿತದಲ್ಲಿ ಒಳಗಾಗಿರುವಂಥ ಕಂಪ್ನಿಗಳು ಫಾಸ್ಟ್ ರಿಕವರಿ ಆಗುವಂಥ ಸ್ಟಾಕ್ಗಳನ್ನ ನಾನಿಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಆಗದೆ ನೋಡೋಣ ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥ ಮೊದಲನೇ ಸ್ಟಾಕು ಈ ಒಂದು ಕಂಪ್ನಿ ಹೆಸರು ಏನಪ್ಪಾ ಅಂತಂದರೆ ಎಚ್ ಸಿ ಎಲ್ ಟೆಕ್ನಾಲಜಿ ಈ ಒಂದು ಕಂಪ್ನಿಯ ಸೊ ಈ ಒಂದು ಕಂಪ್ನಿಯ ಗ್ರಾಫನ್ನು ನೀವು ನೋಡಿದ್ರೆ ಟೆಕ್ನಿಕಲ್ ಆಗಿ ತುಂಬ ಬುಲೀಸ್ ಆಗಿದೆ ನೋಡಿ ಎಷ್ಟು ಬೇಗ ಕೆಳಗೆ ಬೀಳ್ತೋ ಅಷ್ಟು ಬೇಗ ಅಷ್ಟು ಗ್ರೀ ದೊಡ್ಡ ದೊಡ್ಡ ಗ್ರೀನ್ ಕ್ಯಾಂಡಲ್ ಸ್ಟಿಕ್ನಲ್ಲಿ ರಿಕವರಿಯನ್ನು ಪಡ್ತಾ ಇರುವಂಥದ್ದು ಇದನ್ನು ನೋಡಿದ್ರೆ ನೀವು ಫಾಸ್ಟ್ ರಿಕವರಿ ಮತ್ತು ಹೊಸ ರ್ಯಾಲಿ ಕೊಡ್ತಾ ಇದೆ ಇದು ಐ ಟಿ ಕಂಪ್ನಿಗಳು ಎಚ್ ಸಿ ಎಲ್ ಟೆಕ್ ಇರ್ಬೋದು ಅವು ತುಂಬ ಸ್ಪೀಡ್ ಮೂಮೆಂಟನ್ನು ಕೊಡುತ್ತೆ ಸಾವಿರದ ಮುನ್ನೂರ ಹತ್ತೊಂಬತ್ತರಲ್ಲಿ ಟ್ರೇಡ್ ಆಗ್ತದೆ ತುಂಬ ಬೆಸ್ಟ್ ಪ್ರೈಸ್ ಎಂಟ್ರಿ ಆಗೋದಕ್ಕೆ ಇದೊಂದೇ ಅಲ್ಲ ಈ ಐ ಟಿ ಕಂಪ್ನಿಗಳು ಒಂದು ರೀತಿ ಮಾರ್ಕೆಟ್ ಕುಸಿತಕ್ಕೆ ಒಳಪಟ್ಟು ವ್ಯಾಲ್ಯೂಯೇಷನ್ ತುಂಬ ಲೋಯೆಸ್ಟಲ್ಲಿದೆ ಇ ಕೂಡ ಕಡಿಮೆ ಲೆವೆಲ್ ಟ್ರೇಡ್ ಆಗ್ತಿರೋದ್ರಿಂದ ಹೊಸ ರ್ಯಾಲಿ ಮತ್ತೆ ಬೇಗ ರಿಕವರಿ ಕಾಣ್ತಾ ಇರುವಂಥದ್ದು ಅದರಲ್ಲಿ ಇದು ಬೆಸ್ಟು ಇನ್ನು ಎರಡನೇ ಸ್ಟಾಕು ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥ ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮ್ ಎರಡಕ್ಕೂ ಕೂಡ ಈ ಒಂದು ಕಂಪ್ನಿಯ ಚಾರ್ಟನ್ನು ಮುಂಚೆ ನೋಡಿದ್ರೆ ಈಗ ಒಂದು ಕಂಪ್ನಿ ಲಾಸ್ಟ್ ಮೂರು ತಿಂಗಳಿಂದ ತುಂಬ ಕೆಳಗೆ ಬಿದ್ದಿತ್ತು ಈಗ ನೋಡಿ ಗ್ರೀನ್ ಕ್ಯಾಂಡಲ್ ಸ್ಟಿಕ್ಕು ದೊಡ್ಡದಾಗಿ ಬಂದಿದೆ ಮೇಲಕ್ಕೆ ಹೋಗ್ತೀನಿ ಅಂತ ಈಗ ರಿಕವರಿ ಮತ್ತು ಹೊಸ ರ್ಯಾಲಿ ಕೊಡುವಂಥ ಟೈಮು ಈ ಕಂಪ್ನಿ ಹೆಸರು ಸನ್ ಟಿ ವಿ ನೆಟ್ವರ್ಕ್ ಅಂತ ಈ ಒಂದು ಕಂಪ್ನಿ ಐನೂರು ರೂಪಾಯಿಯಲ್ಲಿ ಈಗ ಟ್ರೇಡ್ ಆಗ್ತಿರುವಂಥದ್ದು ಐನೂರು ರೂಪಾಯಿ ಒಂದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿದೆ ಪಾಯಿಂಟ್ ಟೆನ್ ಪೈಸಾದಲ್ಲಿ ಈಗ ಮೇಲಕ್ಕೆ ಹೋಗುವಂತಹ ಸಾಧ್ಯತೆ ಸೋಮವಾರ ಈಸಿಯಾಗಿ ಒಳ್ಳೆ ಲಾಭವನ್ನ ಪಡ್ಕೋಬಹುದು ಇನ್ನು ಮೂರನೇ ಸ್ಟಾಕು ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದು ಈ ಒಂದು ಕಂಪ್ನಿ ಹೆಸರು ನೋಡೋಕ್ಕೂ ಮುಂಚೆ ಈ ಒಂದು ಕಂಪ್ನಿ ಈಗ ಏಳುನೂರ ಹದಿನೈದರಲ್ಲಿ ಟ್ರೇಡ್ ಆಗ್ತಾ ಇದೆ ನೀವು ನೋಡಿ ಎಷ್ಟು ಬೇಗ ರಿಕವರಿನ ಪಡ್ಕೋತಾ ಇದೆ ಅಂತಂದ್ರೆ ಮಾರ್ಕೆಟ್ ನಲ್ಲಿ ಈ ಒಂದು ಕಂಪ್ನಿ ಈಗ ಹೊಸ ರ್ಯಾಲಿಯನ್ನು ಪ್ರಾರಂಭ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ ಸೋಮವಾರ ಒಂದು ಒಳ್ಳೆ ರ್ಯಾಲಿ ಕೊಡಬಹುದು ಈ ಕಂಪ್ನಿ ಹೆಸರು ವಿಪ್ರೋ ಲಿಮಿಟೆಡ್ ಅಂತ ಇದು ಕೂಡ ಒಂದು ಐಟಿ ಸೆಕ್ಟರ್ ಕಂಪ್ನಿ ಆಗಿರುವಂಥದ್ದು ಒಳ್ಳೆ ರ್ಯಾಲಿಯನ್ನು ಈಗ ಪ್ರಾರಂಭ ಮಾಡ್ತಾ ಇದೆ ರಿಕವರಿ ಕೂಡ ಕಂಡು ರ್ಯಾಲಿ ಸ್ಟಾರ್ಟ್ ಆಗುವಂಥ ಟೈಮು ನೋಡಿ ಐ ಟಿ ಸೆಕ್ಟರ್ಗಳು ಅಷ್ಟಾಗಿ ಕ್ರ್ಯಾಶ್ ಆಗಿಲ್ಲ ತುಂಬ ಒಳ್ಳೆ ಲೆವೆಲ್ನಲ್ಲಿ ಈಗ ಮೇಲಕ್ಕೆ ಹೋಗುವಂಥ ಸಾಧ್ಯತೆ ಇರುವಂಥದ್ದು ಇನ್ನು ನಾಲ್ಕನೇ ಸ್ಟಾಕು ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದು ಈ ಒಂದು ಕಂಪ್ನಿ ಹೆಸರು ಸೂರ್ಯ ರೋಶಿನಿ ಲಿಮಿಟೆಡ್ ಇದನ್ನು ನಾನು ಆಲ್ರೆಡಿ ಎರಡನೇ ಸಲ ಸಜೆಸ್ಟ್ ಮಾಡ್ತಿರುವಂಥದ್ದು ಐನೂರ ಎಂಬತ್ತ್ ಮೂರು ರೂಪಾಯಿನಲ್ಲಿ ಟ್ರೇಡ್ ಆಗ್ತಾಯಿದೆ ತುಂಬ ಕ್ರ್ಯಾಶ್ ಆಗಿತ್ತು ಇನ್ನೂ ಸ್ವಲ್ಪ ಕೆಳಗೆ ಬರುವಂಥ ಚಾನ್ಸಸ್ಸು ಈ ಒಂದು ಕಂಪ್ನಿಗಿದೆ ಕೆಳಗೆ ಬಂದರೆ ನೀವು ಸೋಮವಾರ ಒಂದು ಲೆವೆಲನ್ನು ನೋಡಿಕೊಂಡು ನೀವು ಎಂಟ್ರಿ ಆಗ್ಬೋದು ತುಂಬ ಚೆನ್ನಾಗಿದೆ ಮುಂದೆ ಒಳ್ಳೆ ರ್ಯಾಲಿಯನ್ನು ಕೊಡುವಂಥ ಸ್ಟಾಕ್ ಅದು ಈ ಒಂದು ಕಂಪ್ನಿ ಬಗ್ಗೆ ನಾನು ಸುಮಾರು ಸಲ ಹೇಳಿದ್ದೀನಿ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಕೂಡ ಹೌದು ಇದು ಇನ್ನು ಐದನೇ ಸ್ಟಾಕು ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥ ಈ ಒಂದು ಕಂಪ್ನಿ ಹೆಸರು ಏನಪ್ಪ ಅಂದರೆ ಒಲೆಕ್ಟ್ರಾ ಗ್ರೀನ್ ಟೆಚ್ ಲಿಮಿಟೆಡ್ ಇದನ್ನು ನಾನು ಮೂರನೇ ಸಲ ಸಜೆಸ್ಟ್ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆ ಸ್ಟಾಕು ಏಳ್ನೂರ ತೊಂಬತ್ತೆಂಟದಲ್ಲಿ ಟ್ರೇಡ್ ಆಗ್ತದೆ ನೀವು ಯಾರು ಕೂಡ ಈ ಒಂದು ಎಲೆಕ್ಟ್ರಿಕ್ ಸೆಕ್ಟರ್ ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಲಾಂಗ್ ಟರ್ಮ್ಗೆ ಅಂದರೆ ಇದು ಇದು ತುಂಬ ಚೆನ್ನಾಗಿದೆ ನಾನು ಮುಂಚೆನೂ ಕೂಡ ತಿಳಿಸ್ಕೊಟ್ಟಿದೆ ಲಾಂಗ್ ಟರ್ಮ್ಗೆ ಇದರಲ್ಲಿ ಇದು ತುಂಬ ಚೆನ್ನಾಗಿದೆ ಈಗ ಒಳ್ಳೆ ರ್ಯಾಲಿ ಕೊಡುತ್ತೆ ನೋಡಿ ದೊಡ್ಡ ಗ್ರೀನ್ ಕ್ಯಾಂಡಲ್ ಸ್ಟಿಕ್ ತೋರಿಸ್ತಾ ಇದೆ ಅಪ್ಪರ್ ಸೈಡ್ ಇಟ್ಟಾಗ್ತಾ ಇದೆ ಇದು ತುಂಬ ಚೆನ್ನಾಗಿರುವಂಥದ್ದು ಏಳ್ನೂರ ತೊಂಬತ್ತೆಂಟರಲ್ಲಿ ಇದೆ ಟಾರ್ಗೆಟು ಸಾವಿರದ ಐನೂರು ತನಕನೂ ಇದೆ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ನೀವು ಇನ್ನು ಆರನೇ ಸ್ಟಾಕು ನಾನು ಸಜೆಸ್ಟ್ ಮಾಡ್ತಿರುವಂತಹ ಸ್ಟಾಕು ಈ ಒಂದು ಕಂಪ್ನಿ ಲಾರಸ್ಟ್ ಲ್ಯಾಬ್ ಅಂತ ಈ ಒಂದು ಕಂಪ್ನಿ ಬಗ್ಗೆ ನಾನು ಟಾಪ್ ತರ್ಟಿ ಸ್ಟಾಕಲ್ಲೂ ಕೂಡ ವಿಡಿಯೋ ಮಾಡಿ ಹೇಳಿದೆ ಇದು ಲಾಂಗ್ ಟರ್ಮ್ಗೆ ತುಂಬ ಚೆನ್ನಾಗಿದೆ ಅಂತ ನೋಡಿ ರಿಕವರಿಯನ್ನು ಕಾಣ್ತಾ ಇದೆ ಐನೂರ ಮೂವತ್ತ ಎಂಟರಲ್ಲಿರುವಂಥದ್ದು ಲಾಸ್ಟ್ ಮೂರು ತಿಂಗಳ ಒಂದು ರಿಕ ಒಂದು ಲಾಸಸ್ ಏನಿದೆ ಇವಾಗ ರಿಕವರಿ ಮತ್ತು ನೀವು ರ್ಯಾಲಿ ಪ್ರಾರಂಭ ಆಗ್ಬೋದು ಏಳ್ನೂರು ಐವತ್ತು ಗಂಟೆ ಈ ಒಂದು ಕಂಪ್ನಿಯ ಟಾರ್ಗೆಟ್ ಇರುವಂಥದ್ದು ರಿಕವರಿನೇ ಏಳ್ನೂರ ಐವತ್ತು ಮುಂದೆ ಸಾವಿರದ ತನಕನೂ ಹೋಗುತ್ತೆ ಇದು ತುಂಬ ಒಳ್ಳೆಯ ಟೈಮ್ ಎಂಟ್ರಿ ಆಗೋದಕ್ಕೆ ಇನ್ನು ಏಳನೇ ಸ್ಟಾಕು ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದು ಈ ಒಂದು ಕಂಪ್ನಿ ಹೆಸರು ಬಂದು ಮಹೀಂದ್ರ ಆ್ಯಂಡ್ ಮಹೀಂದ್ರ ಅಂದರೆ ಎಮ್ ಆ್ಯಂಡ್ ಎಮ್ ಅಂತ ಶಾರ್ಟ್ ಆಫ್ ಫಾರ್ಮಲ್ಲಿ ಕರೀತಾರೆ ಈ ಒಂದು ಕಂಪ್ನಿ ಮೂರು ತಿಂಗಳಿನಿಂದ ತುಂಬ ಕೆಳಕ್ಕೆ ಮೇಲಕ್ಕೆ ಕೆಳಕ್ಕೆ ಮೇಲಕ್ಕೆ ಕೊಡಾಗ್ತಿತ್ತು ಈಗ ಎಂಟುನೂರ ಮೂವತ್ತ ಏಳು ರೂಪಾಯಿನಲ್ಲಿ ಟ್ರೇಡ್ ಆಗ್ತಾರೆ ಈಗ ಬೆಸ್ಟು ಟೈಮು ಎಂಟ್ರಿ ಆಗೋದಕ್ಕೆ ತುಂಬ ಕೆಳಗಡೆನೇ ಇದೆ ಹೊಸ ರ್ಯಾಲಿ ಕೊಡ್ಬೋದು ಮತ್ತು ರಿಕವರಿ ಜೊತೆ ರ್ಯಾಲಿ ಪ್ರಾರಂಭ ಮಾಡುವಂಥ ಸ್ಟಾಕ್ ಇದು ಚೆನ್ನಾಗಿದೆ ಇದು ಕೂಡ ಟೆಕ್ನಿಕಲಿ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕು ತುಂಬ ಜನಕ್ಕೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಇನ್ನು ಎಂಟನೇ ಸ್ಟಾಕು ನಾನು ನಿಮಗೆ ಸಜೆಸ್ಟ್ ಮಾಡ್ತಿರುವಂಥದ್ದು ಈ ಒಂದು ಕಂಪ್ನಿಯ ಗ್ರಾಫನ್ನು ನೋಡಿ ಲಾಸ್ಟ್ ಮೂರು ತಿಂಗಳಿಂದ ಕೂಡ ಇನ್ನೂ ಕೆಳಕ್ಕೆ ಬೀಳ್ತಾನೆ ಇದೆ ಈಗ ರಿಕವರಿ ಆಗ್ಬೋದು ಇನ್ನು ಎರಡು ದಿನದಲ್ಲಿ ರಿಕವರಿ ಪ್ರಾರಂಭ ಆಗಲಿದೆ ಈ ಒಂದು ಕಂಪ್ನಿಯ ಹೆಸರು ಮಹಾನಗರ ಗ್ಯಾಸ್ ಲಿಮಿಟೆಡ್ ಇದು ಕೂಡ ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದೆ ಈ ಒಂದು ಗ್ಯಾಸ್ ಸೆಕ್ಟರ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಇಂದಿರಾ ಪ್ರಸ್ತ ಗ್ಯಾಸ್ ಕೂಡ ನಾನು ಸಜೆಸ್ಟ್ ಮಾಡಿದೆ ಲಾಂಗ್ ಟರ್ಮ್ಗೆ ಇದನ್ನು ಕೂಡ ಸಜೆಸ್ಟ್ ಮಾಡಿದೆ ಇದು ಫಂಡಮೆಂಟಲಿ ತುಂಬ ಚೆನ್ನಾಗಿದೆ ಎಂಟುನೂರ ಐವತ್ ಟ್ರೇಡ್ ಆಗ್ತಿರೋದು ತುಂಬ ಒಳ್ಳೆಯ ರಿಟರ್ನನ್ನು ದಿಢೀರಂತ ಕೊಡುವಂಥ ಸ್ಟಾಕ್ ಇದು ತುಂಬ ಐ ಬೀಟಾ ಆಗಿರುವಂಥ ಸ್ಟಾಕ್ ಇದು ಮಾರ್ಕೆಟ್ ವಲೆಟಲಿಟಿಗೆ ತುಂಬ ವೇರಿಯೇಷನ್ ಕೊಡುವಂಥ ಸ್ಟಾಕ್ ಇದು ಮಾರ್ಕೆಟ್ ಮೇಲಕ್ಕೆ ಹೋದೆ ತುಂಬ ಮೇಲಕ್ಕೋಗುತ್ತೆ ಕೆಳಕ್ಕೆ ಹೋದೆ ತುಂಬ ಕೆಳಕ್ಕೆ ಹೋಗುತ್ತೆ ಫಂಡ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕು ಲಾಂಗ್ ಟರ್ಮ್ಗೂ ಚೆನ್ನಾಗಿದೆ ಶಾರ್ಟ್ ಟರ್ಮ್ಗೂ ಚೆನ್ನಾಗಿದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕೆ ಧನ್ಯವಾದಗಳು ಈ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿಯವ್ರಿಗೆ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಜೈ ಕರ್ನಾಟಕ ಮಾತೆ